ಎಲ್ಲರಿಗೂ ಆದರದ ಸ್ವಾಗತ ನಮ್ಮ ಇವತ್ತಿನ ವೀಡಿಯೋಗೆ. ನನ್ನ ವಾಯ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಇವತ್ತು. ಸೊ ರೀಸನ್, ನಿನ್ನೆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು, ಆ ವೀಡಿಯೋ ಎಣ್ಣ ಹೇಳಿದ್ದೆ ಸ್ವಲ್ಪ ನನ್ನ ದೊಂಡೆ ಸರಿಯಿಲ್ಲ ಅಂತ, ಕ್ಷಮೆ ಇರಲಿ. ಹಾಗಾದರೆ ಇವತ್ತು ನಾವು ಆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಗೇಮ್ ಟ್ರಕ್ ಸಿಮ್ಯುಲೇಟರ್ ಈಸ್ಟರ್ನ್ ರೋಡ್ಸ್, ಈ ಗೇಮಿಗೆ ಇಷ್ಟೆಲ್ಲ ಕ್ರೇಜ್ ಯಾಕೆ ಅಂದರೆ ಇದು ಸೇಮ್ ETS 2 ಹೋಲ್ತದೆ. ಅಂದರೆ ಇದರ ಗ್ರಾಫಿಕ್ಸ್ ಮತ್ತು ಆ ಡ್ರೈವಿಂಗ್ ಸ್ಟೈಲ್ ಎಲ್ಲ ETS 2 ಹೋಲ್ತದೆ. ಸೊ ಈ ಗೇಮನ್ನು ನೀವು ETS 2 ತಮ್ಮ ಅಂತ ಹೇಳ್ಬೋದು. ಇದನ್ನು ನೀವು ಆ್ಯಂಡ್ರಾಯ್ಡಲ್ಲಿ ಕೂಡ ಆಡ್ಬೋದು. ಈ ಗೇಮ್ ಅಂಡರ್ ಡೆವಲಪಲ್ಲಿದೆ. ಸೊ ಈ ಗೇಮ್ನ ಬಗ್ಗೆ ಕೂಡ ಒಬ್ಬರು ರಿಕ್ವೆಸ್ಟ್ ಮಾಡಿದರು ವೀಡಿಯೋ ಮಾಡಿ ಅಂತ. ಸೊ ಅಷ್ಟರಲ್ಲಿ ಈ ಗೇಮ್ನ ಡೆವಲಪರ್ ಕಡೆಯಿಂದ ಒಂದು ಚಿಕ್ಕ ವೀಡಿಯೋ ರಿಲೀಸ್ ಆಗಿತ್ತು. ಸೊ ಆ ವೀಡಿಯೋ ನೋಡುವ ಹಾಗೆ ಆ ಡೆವಲಪರ್ ಗೇಮ್ ಡೆವಲಪರ್ನ ಚಾನೆಲ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗಾದರೆ ಅವರು ಒಂದು ವೀಡಿಯೋ ಹಾಕಿದರು. ಸೊ ಆ ವೀಡಿಯೋದಲ್ಲಿ ಏನೆಲ್ಲ ಬಂದೇನು ನೋಡುವ, ಹಾಗೆ ಈ ಗೇಮ್ನ ಎಕ್ಸ್ಪೆಕ್ಟೆಡ್ ರಿಲೀಸ್ ಡೇಟ್ ಬಗ್ಗೆ ಕೂಡ ಮಾತಾಡುವ. ಸೊ ಗೈಸ್, ಹಾಗಾದರೆ ನಾನೀಗ ವೀಡಿಯೋ ಓಪನ್ ಮಾಡಿದ್ದೀನಿ. ವೀಡಿಯೋ ಓಪನ್ ಮಾಡುವಾಗ ನಿಮಗೊಂದು ಈಗ ಕಾಣ್ತಾ ಉಂಟು, ನಡ್ಕೊಂಡು ಬರುವ ಸೀನ್ ಕಾಣ್ತಾ ಉಂಟು. ಅಂದರೆ ವಿಶಿಷ್ಟ ನಮ್ಮ ಬಸ್ ಗೇಮ್ನಲ್ಲಿ ಇರುವಾಗ ಕೂಡ ಇದರಲ್ಲಿ ನಡ್ಕೊಂಡು ಹೋಗುವ ಫೀಚರ್ ಉಂಟು, ತುಂಬ ಇಷ್ಟ. ಈ ಫೀಚರ್ ವರ್ಲ್ಡ್ ಬಸ್ ಡ್ರೈವಿಂಗ್ ಸಿಮ್ಯುಲೇಟರ್ ಗೇಮ್ನಲ್ಲಿ ಇಲ್ಲ. ಸೊ ಅಂದರೆ ಈಗ ನಾನು ನೋಡಿರುವ ಪ್ರಕಾರ, ಸೊ ಒಳ್ಳೆ ಗ್ರಾಫಿಕ್ಸ್ ಆ ಗೇಮ್ನಲ್ಲಿ ಮಾತ್ರ ಇರೋದು, ಹೌದಲ್ವಾ? ಸೊ ರಿಚ್ ಗ್ರಾಫಿಕ್ಸ್, ಓಕೆನಾ? ಸ್ಟೇಬಿಲಿಟಿ ಬಗ್ಗೆ ಮಾತಾಡ್ತಿಲ್ಲ ನಾನು, ರಿಚ್ ಗ್ರಾಫಿಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಇಲ್ಲಿ ಕೆಲವು ಬಟನ್ಸ್ಗಳು ಕೊಟ್ಟಿದ್ದಾರೆ. ಸೊ ಆ ಬಟನ್ಸ್ಗಳನ್ನ ಓಪನ್ ಮಾಡುವಾಗ ಎಂಜಿನ್ ಆನ್ ಆಗ್ತದೆ, ಆಮೇಲೆ ಗೇರ್ಸ್ ಆಪ್ಷನ್ ಉಂಟು ನಿಮಗೆ, ಆಮೇಲೆ ಸ್ಟೇರಿಂಗ್ ಆಪ್ಷನ್ ಕಾಣ್ತಾನೆ ಉಂಟು, ಹಾಗೆ ಮತ್ತು ನಿಮಗೆ ರೇಡಿಯೋ ಆ ಥರ ತುಂಬ ಆಪ್ಷನ್ಸ್ಗಳುಂಟು ನೋಡಿ. ಇಲ್ಲಿ ವಿಂಡೋ ಮೇಲೆ ಮಾಡುವಂಥ ಒಂದು ಆಪ್ಷನ್ ಉಂಟು, ಕನ್ನಡಿಯನ್ನು ಮೇಲೆ ಮಾಡುವಂಥ ಆಪ್ಷನ್ ಉಂಟು, ಅದೊಂದು ತುಂಬ ಅಮೇಝಿಂಗ್ ಆಗಿದೆ. ಸೊ ಅತಿ ಕಮ್ಮಿ ಗೇಮ್ಸ್ಗಳಲ್ಲಿ ಯಾವ ಆಪ್ಷನ್ ನಿಮಗೆ ಕಾಣಿಸ್ತದೆ. ಹಾಗೆಯೇ ನೀವೀಗ ನೋಡ್ತಾ ಇದ್ದೀರ ಗೇಮ್. ಸೊ ನೋಡಿ, ಇದರಲ್ಲಿ ನಿಮಗೆ ನೀರಿನ ಪಸೆ ಕಾಣ್ತಾ ಉಂಟಲ್ಲ, ಅದ್ಭುತ, ತುಂಬ ಮಜವಾಗಿದೆ. ಅದಕ್ಕೆ ನಾನು ಹೇಳಿದ್ದು ETS 2 ಗೇಮನ್ನು ಇದು ಬೀಟ್ ಮಾಡ್ತದೆ ಅಂತ. ಅಂದರೆ ಮೊಬೈಲ್ನಲ್ಲಿ, ಓಕೆನಾ? PC ಅದು ಬೇರೆ ವಿಷಯ. ಸೊ ಮೊಬೈಲ್ನಲ್ಲಿ ಈ ಥರ ಒಂದು ಗೇಮ್ ಬಂದಿರಲಿಲ್ಲ, ಅಮೇಝಿಂಗ್ ಆಗಿದೆ. ಸೊ ನೀವು ನೋಡ್ತಿದ್ರಾ, ಸೊ ಅಲ್ಟಿಮೇಟ್ ಗ್ರಾಫಿಕ್ಸ್ ಇದೆ. ಹಾಗೆ ಇದರಲ್ಲಿ ಶ್ಯಾಡೋ ಕೂಡ ಕಾಣ್ತಾ ಉಂಟಿದ್ದಾರೆ. ಸೊ ಸ್ವಲ್ಪ ಫಸ್ಟ್ ವರ್ಡ್ ಮಾಡಿದ್ದಾರೆ. ಸೊ ಫ್ಯಾಪ್ ಟೆಕ್ ಕಡೆಯಿಂದ ಬರ್ತಿರುವಂತಹ ಈ ಗೇಮ್. ಹಾಗೆ ನಿಮಗೆ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಇದರ FPS ಕೂಡ ಕಾಣ್ತಾ ಉಂಟು, ಓಕೆನಾ? ಸೊ ಇದು ನಮ್ಮ ಟ್ರಕ್ ಎಕ್ಸ್ಪ್ರೆಷನ್ ಒಂದು ಹೇಳಲಿಕ್ಕೆ ಬಿಟ್ಟೋಯ್ತು, ಅದೇನೆಂದರೆ ಇದೊಂದು ಟ್ರಕ್ ಗೇಮ್ ಆಗಿರ್ತದೆ, ಓಕೆನಾ? ಟ್ರಕ್ ಗೇಮ್ ಇಷ್ಟನ್ ಗೇಮಲ್ಲಿ ಹೆಸರಲ್ಲಿ ಉಂಟಲ್ಲ ಬ್ರೋ, ಟ್ರಕ್ ಗೇಮ್ ಅಂತ, ಓಕೆನಾ? ಸೊ ಇನ್ನೂ ಸ್ವಲ್ಪ ಜನರಿಗೆ ಸ್ವಲ್ಪ ಡೌಟ್ ಬರ್ಬೋದು, ವೀಡಿಯೋದ ಸ್ಟಾರ್ಟಿಂಗ್ನಲ್ಲಿ ಏನು ನೋಡಿದ್ದು ಅಂತ. ವೀಡಿಯೋದ ಸ್ಟಾರ್ಟಿಂಗ್ ನೋಡಿದ್ದು ಇರೋ ಟ್ರಕ್ ಸಿಮ್ಯುಲೇಟರ್ 2 PC ಗೇಮ್ಲಿ, ಓಕೆನಾ? ಅದರಲ್ಲಿ ನಾನು ಬಸ್ ಮೋಡ್ ಯೂಸ್ ಮಾಡಿದ್ದೆ. ಆದರೆ ನೀವು ETS 2 ಮೊಬೈಲ್ನಲ್ಲಿ ಆಡ್ಬೋದು, ನಿಮ್ಮೊಟ್ಟಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಇದ್ದರೆ. ಅದನ್ನು ಹೇಗೆ ಆಡು ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಓಕೆನಾ? ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅದು 100% ವರ್ಕಿಂಗ್. ನೀವು PC ಕೂಡ ಆಡ್ಬೋದು, PC ನೀವು ಮೋಡೊಟ್ಟಿಗೆ ಆಡ್ಬೋದು, ಆದರೆ ಆ್ಯಂಡ್ರಾಯ್ಡ್ನಲ್ಲಿ ಮೋಡೊಟ್ಟಿಗೆ ಆಡಲಿಕ್ಕೆ ಆಗೋದಿಲ್ಲ, ಒಟ್ಟಿಗೆ ನಿಮ್ಮೊಟ್ಟಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಬೇಕು, ವಿಷಯ ಅಷ್ಟೇ, ಓಕೆನಾ? ಇನ್ನು ಈ ಗೇಮ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಟ್ರಕ್ಕಲ್ಲಿ ವೆರೈಟಿ ನಿಮ್ಗೆ ಸಿಗ್ತಾ ಉಂಟು, ಡಿಫ್ರೆಂಟ್ ಟ್ರಕ್ ಸಿಗ್ತಾ ಉಂಟು. ನಾನು ಆಲ್ರೆಡಿ ನಮ್ಮ ಹಳೆ ವೀಡಿಯೋದಲ್ಲಿ ಹೇಳಿದೆ, ಇದರಲ್ಲಿ ಸುಮಾರು ಕಂಪನಿಗಳು ಬರ್ತಾಯಿ. ಸಿಮ್ಯುಲೇಟರ್ ಈಸ್ಟರ್ನ್ ರೋಡ್ಸ್ನಲ್ಲಿ ಹಲವು ತರಹದ ಟ್ರಕ್ಸ್ಗಳು ಕೂಡ ಬರ್ತಾ ಉಂಟು ಈ ಗೇಮ್ನಲ್ಲಿಂದ. ಹಾಗೆ ನೀವು ಹಲವು ತರಹದ ಲೋಡ್ಗಳನ್ನು ಕ್ಯಾರಿ ಮಾಡ್ಬೋದು ಈ ಟ್ರಕ್ನಲ್ಲಿ ಅಂತ ನಿಮಗೆ ಹಳೆ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಈಗ ನೋಡುವ, ಸೊ ನೋಡಿ, ETS 2 ಇರುವಂತೆ ಅದರಲ್ಲಿ ಎಂತಪ್ಪ ರೋಡ್ ಕನ್ಸ್ಟ್ರಕ್ಷನ್ ಆಗ್ತದೆ, ಇದರಲ್ಲಿ ಕೂಡ ಆ ಆಪ್ಷನ್ ಉಂಟು. ಸೊ ಈಗ ಇಂಟೀರಿಯರ್. ಸೊ ಮೊನ್ನೆ ಒಂದು ವೀಡಿಯೋ ಬಂದಿದೆ ಇವರ ಕಡೆಯಿಂದ, ಅದೇನಂದರೆ ಆಗ ನಾನು ವೀಡಿಯೋ ಮಾಡಿರಲ್ಲ, ಅದರಲ್ಲಿ ಏನು ಅವರು ಹೇಳಿದ್ದಾರೆ ಅಂದರೆ ನೀವು ಇಂಟೀರಿಯರ್ಸ್ಗಳನ್ನು ಚೇಂಜ್ ಮಾಡ್ಬೋದು. ಆ ಉಂಟಲ್ಲ ಆ ಫೀಚರ್ ತುಂಬ ಅಮೇಝಿಂಗ್ ಆಗಿದೆ, ಬೇಕಾ ತರಹ ಯಾವ ಥರ ಬೇಕು ಆ ಥರ ಇಂಟೀರಿಯರ್ಸ್ಗಳನ್ನು ಚೇಂಜ್ ಮಾಡ್ಬೋದು. ಸೊ ಆ ಆಪ್ಷನ್ ಉಂಟಲ್ಲ ಅಮೇಝಿಂಗ್ ಆಗಿದೆ. ಇನ್ನು ಇದರಲ್ಲಿ ನಿಮಗೆ ವಾಕಿ ಟಾಕಿ ಆಪ್ಷನ್ ಕಾಣ್ತಾ ಉಂಟು, ಹಾಗೆ ಮಿರರ್ ಕೂಡ ಆಪ್ಷನ್ ಕಾಣ್ತಾ ಉಂಟು. ಅಂದರೆ ನಿಮಗೆ ಎಕ್ಸ್ಟ್ರಾ ಕೀಸ್ ಕೊಟ್ಟಿದ್ದಾರೆ ಸೈಡ್ನಲ್ಲಿ, ನಿಮ್ಮ ಸ್ಕ್ರೀನ್ ಲೆಫ್ಟ್ ಸೈಡ್ನಲ್ಲಿ ಕಾಣ್ತಾ ಉಂಟಲ್ಲ. ಸೊ ಮತ್ತು ಇಂಡಿಕೇಟರ್, ಹಾರ್ನ್, ಮತ್ತು ರೇಡಿಯೋ, ಮ್ಯಾಪ್, ವೈಬರ್, ಎಲ್ಲ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಇನ್ನೊಂದು ಅಚ್ಚರಿಯ ವಿಚಾರ ಅದೇನೆಂದರೆ, ನಿಮಗೆ ಇದರಲ್ಲಿ ಟೆಲ್ಸಾ ಟ್ರಕ್ ಸಿಗ್ತಾ ಉಂಟು, ಅಂದರೆ ಎಲೆಕ್ಟ್ರಿಕ್ ಟ್ರಕ್ನ ಒಂದು ಫೆಸಿಲಿಟಿಯನ್ನು ಈ ಗೇಮ್ನಲ್ಲಿ ಕೊಟ್ಟಿದ್ದಾರೆ. ಸೊ ಗ್ರಾಫಿಕ್ಸ್ ನೋಡಿ ಬ್ರೋ, ಅಮೇಝಿಂಗ್ ಆಗಿದೆ. ಸೊ ನೋಡಿ, ಈ ಥರ ಒಂದು ರಿಯಲಿಸ್ಟಿಕ್ ಲುಕ್ ಸಿಗ್ತದೆ ತಿರುಗಿಸುವಾಗ, ವಾಹ್, ಮಜಾ ಬಂತು ಬ್ರೋ, ಓಕೆನಾ? ಸೊ ಇನ್ನು ಇದರಲ್ಲಿ ಬಸ್ಸಸ್ ಕೂಡ ಉಂಟು, ರೋಡಲ್ಲಿ ಗುಂಡಿ ಕೂಡ ಉಂಟು, ಎಲ್ಲ ಉಂಟು. ಇನ್ನು ಈ ಗೇಮ್ನಲ್ಲಿ ನಿಮಗೆ 3 ಆಪ್ಷನ್ ಸಿಗ್ತದೆ, 3 ಅಥವಾ ಹೆಚ್ಚಿನ, ಅದಕ್ಕಿಂತ ಹೆಚ್ಚಿನ ಆಪ್ಷನ್ ಬರ್ಬೋದು. ಒಂದು ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಉಂಟು ಸ್ಟೇರಿಂಗ್ ಆಪ್ಷನ್, ಇನ್ನೊಂದು ಆಪ್ಷನ್ ಆಗಿದೆ ಟಿಲ್ಟ್ ಸ್ಕ್ರೀನ್, ಓಕೆನಾ? ಅದೊಂದು ಆಪ್ಷನ್ ಬರ್ಬೋದು. ಹಾಗೆ ಆರೋಸ್ಗಳ ಆಪ್ಷನ್ ಬರ್ಬೋದು. ಹಾಗೆ ಇನ್ನೊಂದು ಸ್ಟೇರಿಂಗ್ ವಿತೌಟ್ ಈ ಥರ ಎಳೆಯುವಂಥ ಪೆಡಲ್ಸ್ ಅಲ್ಲ, ನಮ್ಮ ಬಸ್ಸಿನಲ್ಲಿ ಇರುವಂತಹ ಪೆಡಲ್ಸ್, ಆ ಥರ ಒಂದು ಆಪ್ಷನ್ ಬರ್ಬೋದು, ಓಕೆನಾ? ನನಗೆ ಎಕ್ಸ್ಪೆಷಲಿ ಬಸ್ಸಿನಲ್ಲಿರುವಂಥ ಪೆಡಲ್ಸ್ ಉಂಟಲ್ಲ, ಎಕ್ಸಲೇಟರ್ ಮತ್ತು ಬ್ರೇಕ್, ಅದು ಎಕ್ಸ್ಪೆಷಲಿ ತುಂಬ ಇಷ್ಟ. ಯಾಕಂದರೆ ಈ ಥರ ಮೇಲೆ ಎಲ್ಕೊಂಡು ಅದು ಮಜಾ ಬರೋದಿಲ್ಲ ಅಲ್ವಾ? ಸೊ ಈ ಥರ ಒಂದು ಆಪ್ಷನ್ ಉಂಟು. ಮತ್ತು ಇದರಲ್ಲಿ ನಿಮಗೆ
ಈ ಟ್ರಾಫಿಕ್ ಸಿಗ್ನಲ್ಗಳನ್ನು ಅದು ಉಂಟಲ್ಲ, ನಿಮಗೆ ಗೊತ್ತುಂಟಲ್ಲ. ಸೊ ಸಿಗ್ನಲ್ಗಳನ್ನು ಜಂಪ್ ಎಲ್ಲ ಮಾಡಿದರೆ ಯಾವ ಥರ ಫೈನ್ಗಳು ಬೀಳ್ತವೆ ನಮ್ಮ ಬಸ್ ಸಿಗ್ನಲ್ ಇಲ್ಲ, ಆದರೆ ಈ ಗೇಮ್ನಲ್ಲಿ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಹಾಗಾದರೆ ಈ ಗೇಮ್ನ ಒಂದು ಗ್ರೀನ್ ವ್ಯೂ ಉಂಟಲ್ಲ, ಅದೊಂದು ತುಂಬ ಚೆನ್ನಾಗಿದೆ. ಸೊ ಒಂದು ರಿಯಲ್ ETS 2 ಗೇಮ್ನ ಒಂದು ಫೀಲ್ ಕೊಡ್ತೇನೆ, ನೀವು ನೋಡೋವಾಗಲೇ ಗೊತ್ತಾಗ್ತದೆ ಬ್ರೋ, ಅದರಲ್ಲಿ ಡೌಟೇ ಬೇಡ. ಹಾಗಾದರೆ ಈಗ ನೆಕ್ಸ್ಟ್ ಟಾಪಿಕ್ ಕಡೆ ಮೂವ್ ಆಗುವ. ಇಷ್ಟೆಲ್ಲ ಆದಮೇಲೆ ಇನ್ನೂ ಕೆಲವರಿಗೆ ಸ್ವಲ್ಪ ಡೌಟ್ಗಳು ಬರ್ತದೆ. ಅದೇನೆಂದರೆ ಈ ಗೇಮ್ ಆ್ಯಂಡ್ರಾಯ್ಡಿಗ, PCಗ ಅಥವಾ iOSಗ ಅಂತ. ಸೊ ಇದು ಆ್ಯಂಡ್ರಾಯ್ಡ್ ಮತ್ತು iOS ವರ್ಷನ್ಗಳಿಗೆ ಬರ್ತಾ ಉಂಟು. ಹಾಗೆಯೇ ಈ ಗೇಮ್ ಫ್ರೀ ಆ ಪೇಯ್ಡ್ ಅನ್ನೊಂದು ಆಪ್ಷನ್ ನಿಮಗೆ ಡೌಟ್ ಬರ್ಬೋದು. ಅದು ಅದರಲ್ಲಿ ಹೇಳೋದಾದರೆ ನಿಜ ಹೇಳಬೇಕಂದ್ರೆ ಆ್ಯಂಡ್ರಾಯ್ಡಿಗಂತೂ ಫ್ರೀ ಇರ್ತದೆ, 100% ಶೋರ್ ಐ ಆಮ್. ಇನ್ನು iOSಗೆ ಗೊತ್ತಿಲ್ಲ, ಪೇಯ್ಡ್ ಮಾಡ್ತಾರಂದ ಪೇಯ್ಡ್ ಇರ್ಬೋದು ಅಂತ ನನ್ನ ಅನಿಸಿಕೆ iOSಗೆ, ಯಾಕಂದರೆ ಹೆಚ್ಚಿನ ಗೇಮ್ಸ್ಗಳು iOSಅಲ್ಲಿ ಪೇಯ್ಡ್ ಬರ್ತದೆ. ಸೊ ಇದು ಆ್ಯಂಡ್ರಾಯ್ಡ್ ಬಗ್ಗೆ ಮಾತಾಡೋಣ. ಆ್ಯಂಡ್ರಾಯ್ಡಲ್ಲಿ ಫ್ರೀ, ನಮ್ಮದು ಆ್ಯಂಡ್ರಾಯ್ಡ್ ಬ್ರೋ, ನನಗೆ ಟೆನ್ಷನ್ ಇಲ್ಲ, ಓಕೆನಾ. ಸೊ ಇನ್ನು ನೋಡಿ, ಈ ಥರ ಒಂದು ಆಪ್ಷನ್ನು ನಿಮಗೆ ಗೇಮ್ಡಲ್ಲಿ ನೋಡ್ತಿರಲ್ಲ. ಸೊ ಇದೊಂದು ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಹೋಗಿ ಪಾರ್ಕ್ ಮಾಡಿ ವಾಪಸ್ ಬರೋದು, ಸೊ ಮಜಾ ಉಂಟು. ಸೊ ಅಲ್ಲಿ ಪೊಲೀಸ್ ಗಾಡಿಗಳು ಕೂಡ ಉಂಟು. ಸೊ ಈ ಥರ ಒಂದು ಅಂದರೆ ಇಷ್ಟು ಕ್ಲಾರಿಟಿಯಾಗಿ ಪೊಲೀಸ್ ಗಾಡಿಗಳನ್ನ ಇಟ್ಕೊಂಡು ನಾನು ನೋಡಲಿ ಇದುವರೆಗೆ ಬೇರೆ ಗೇಮ್ಸ್ನಲ್ಲಿ ಕಂಪೇರಿಂಗ್ ಟು. ಹಾಗೆಯೇ ಈ ರೋಡ್ ಸೈಡ್ಸ್ನ ಬ್ಯಾರಿಕೇಡ್ಸ್ ಉಂಟಲ್ಲ, ಅದನ್ನು ತುಂಬ ಮಜವಾಗಿದೆ ಬ್ರೋ, ರಿಯಲಿಸ್ಟಿಕ್ ಕಾಣ್ತೇನೆ ನೋಡಲಿಕ್ಕೆ. ಸೊ ಗೈಸ್, ಇನ್ನು ನಾನು ಆಗ ಇಂಟೀರಿಯರ್ ಬಗ್ಗೆ ಹೇಳಿದೆ. ಸೊ ನಂಗೆ ಅನಿಸಿತು ಅದರ ಬಗ್ಗೆ ಒಂದು ಹೇಳಿಯೇ ಮುಗಿಸುವ ಅಂತ. ನಿಮಗೆ ಇಂಟೀರಿಯರ್ಸ್ ಮೇಲೆ ಡೌಟ್ ಇದ್ರೆ ಉಂಟಲ್ಲ, ನಿಮಗೆ ಡಿಸ್ಕ್ರಿಪ್ಷನ್ ಒಂದು ವೀಡಿಯೋಗಳಂತ, ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಓಕೆ. ಅದು ಡೆವಲಪರ್ನ ವೀಡಿಯೋ, ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದರೆ ನಿಮಗೆ ಅಲ್ಲಿ ಒಂದು APK ಸಿಗುತ್ತೆ. ಆ APKಯಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ APK ಇನ್ಸ್ಟಾಲ್ ಮಾಡಿ ಆದಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಬರ್ತದೆ ಅದರಲ್ಲಿ. ಸೊ ಇದರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ನೀವು ಅದನ್ನು ಇದರ ಇಂಟೀರಿಯರ್ಸ್ಗಳು ಚೇಂಜ್ ಮಾಡ್ಬೋದು, ಗೇಮ್ನ ಇಂಟೀರಿಯರ್ಸ್ ಚೇಂಜ್ ಮಾಡ್ಬೋದು. ಸೊ ಆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಉಂಟ ತುಂಬ ಕಮ್ಮಿ ಗೇಮ್ನಲ್ಲಿ ಈ ಥರ ಒಂದು ಆಪ್ಷನ್ ಸಿಗ್ತದೆ, ಇಷ್ಟು ರಿಯಲಿಸ್ಟಿಕ್ ಆಗಿ ಇಂಟೀರಿಯರ್ಸ್ಗಳನ್ನು ಚೇಂಜ್ ಮಾಡೋ ಆಪ್ಷನ್ ಸಿಗ್ತಾ ಉಂಟು. ಸೊ ನಮ್ಮ ETS 2 ಗೇಮ್ನಲ್ಲಿರುವ ಹಾಗೆ, ಸೊ ಎಲ್ಲಿ ಹೋದರೂ ETS 2 ಬರ್ತಾಂಡು ವಾಪಸ್. ಸೊ ನೋಡಿ, ನಿಮಗೆ ಇಂಟೀರಿಯರ್ ಕಾಣ್ತಾಂಡಲ್ಲ. ಸೊ ಇದರಲ್ಲಿ ಈಗ ಡ್ಯಾಶ್ಬೋರ್ಡ್ ಚೇಂಜ್ ಮಾಡ್ತಾ ಇದ್ದಾರೆ, ಸೊ ಮಜಾ ಉಂಟು. ಡ್ಯಾಶ್ಬೋರ್ಡಲ್ಲಿ, ಡ್ಯಾಶ್ಬೋರ್ಡ್ಗಿಂತ ಕೆಳಗಿರುವಂಥ ಒಂದು ಪೋರ್ಷನ್, ಸೊ ಲೈಟ್ ಕಲರ್, ಸೊ ಇಲ್ಲಿ ಬ್ಲ್ಯಾಕ್ ವುಡ್, ಈ ಥರ ತುಂಬ ಆಪ್ಷನ್ಗಳಿವೆ. ಸೊ ಗೈಸ್, ಇನ್ನು ನಾವು ಕರ್ಟನ್ಗಳನ್ನು ಕೂಡ ಚೇಂಜ್ ಮಾಡ್ಬೋದು, ಅದರ ಕಲರ್ಸ್ಗಳನ್ನು, ಓಕೆನಾ. ಕಲರ್ಸ್ಗಳನ್ನು ಚೇಂಜ್ ಮಾಡ್ಬೋದು, ನೀವು ನೋಡ್ತಾ ಇದ್ದಾರೆ ಸ್ಕ್ರೀನಲ್ಲಿ ಕಲರ್ಗಳು ಚೇಂಜ್ ಆಗ್ತಾ ಇವೆ ಈ ಕರ್ಟನ್ನು. ಸೊ ಇನ್ನು ಈ ಥರ್ಡ್ ಐ ಕ್ಯಾಮರಾ ಉಂಟಲ್ಲ, ನೀವು ಕಾಣ್ತಾ ಉಂಟಲ್ಲ, ಅದು ತುಂಬ ಮಜಾ ಉಂಟು ಬ್ರೋ, ಅಮೇಝಿಂಗ್. ಸೊ ನೀವು ನೋಡ್ತಾ ಇದ್ರಲ್ಲ, ಸೊ ಇನ್ನು ಇದರ ಇಂಟೀರಿಯರ್ಸ್ ಕೂಡ ಚೇಂಜ್ ಮಾಡ್ಬೋದು ಇದರ. ಸೊ ನೀವು ನೋಡ್ತಾ ಇದ್ರಲ್ಲ ಗೈಸ್, ಇದರ ಇಂಟೀರಿಯರ್ಸ್ ಅಂದರೆ ಈ ಸ್ಪೀಕರ್ಸ್ ಮತ್ತು ಇದರ ಮ್ಯೂಸಿಕ್ ಸಿಸ್ಟಮ್, ಹಾಗೆ ಇದರ ಸ್ಪೀಡೋಮೀಟರ್ಸು, ಈ ಥರ ತುಂಬ ವಸ್ತುಗಳು ನೀವು ಚೇಂಜ್ ಮಾಡ್ಬೋದು, ಓಕೆನಾ. ಸೊ ನೀವು ಸ್ಕ್ರೀನಲ್ಲಿ ಎಲ್ಲ ಕಾಣ್ತಾವೆ ಡೀಟೇಲ್ಡ್ ಆಗಿ, ಓಕೆನಾ. ಸೊ ಅದು ತುಂಬ ಒಳ್ಳೆ ವಿಷಯ. ಹಾಗಾದರೆ ನಾವು ನೆಕ್ಸ್ಟ್ ಹೋಗುವ, ನೆಕ್ಸ್ಟ್ ಏನಂತ ನೋಡುವ. ಸೊ ನೆಕ್ಸ್ಟ್ ಡ್ಯಾಶ್ಬೋರ್ಡ್ ಚೇಂಜ್ ಮಾಡ್ತಿದ್ರೆ ಅಂದರೆ ಡ್ಯಾಶ್ಬೋರ್ಡ್ನ ಕಲರ್ಗಳು ಚೇಂಜ್ ಮಾಡೋ, ತುಂಬ ಆಪ್ಷನ್ ಉಂಟು ಬ್ರೋ ಇದರಲ್ಲಿ. ಡ್ಯಾಶ್ಬೋರ್ಡಲ್ಲಿ 3-4 ಆಪ್ಷನ್ ಉಂಟು, 3-4 ಥರ ನೀವು ಕಲರ್ಗಳನ್ನು ಕಸ್ಟಮೈಸ್ ಮಾಡ್ಬೋದು. ವಾ, ಸೊ ಈಗ ಸೀಟಿಗೆ ಹಾಕ್ತೀವಿ, ಸೊ ಸೀಟನ್ನು ಕೂಡ ನೀವು ಚೇಂಜ್ ಮಾಡ್ಬೋದು ನಿಮ್ಮ ಅನುಸಾರಕ್ಕೆ ತಕ್ಕಂತೆ. ಹಾಗೆ ಮ್ಯಾಟ್ ಕೂಡ ಚೇಂಜ್ ಮಾಡ್ಬೋದು, ವಾ, ಮ್ಯಾಟ್ ಕೂಡ ಚೇಂಜ್ ಮಾಡ್ಬೋದು, ತುಂಬ ಆಪ್ಷನ್ ಉಂಟು ಬ್ರೋ, ವಾ, ಹೇಳಿ ಸುಖ ಇಲ್ಲ. ಹಾಗಾದರೆ ಇನ್ನೂ ಸ್ವಲ್ಪ ಫೀಚರ್ಸ್ಗಳಿವೆ ಇದರ ಇಂಟೀರಿಯರ್ಸ್ನಲ್ಲಿ. ನಿಮಗೆ ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗ್ತದೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ. ನಾನು ನಮ್ಮ ಇನ್ಸ್ಟಾಲ್ ಮಾಡ್ಕೊಂಡೇನೆ, ಆದರೆ ವೀಡಿಯೋ ಮಾಡಲು ಟೈಮ್ ಸಿಗಲಿಲ್ಲ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ತುಂಬ ಮಜವಾಗಿದೆ. ಸೊ ಐ ವಿಲ್ ಸಿ ಯು ಅನದರ್ ನೆಕ್ಸ್ಟ್ ವೀಡಿಯೋ ಬ್ರೋ. ಹಾಗೆಯೇ ಇನ್ನೊಂದು ಡೌಟ್ ಬರ್ಬೋದು ನಿಮಗೆ, ಲಾಸ್ಟ್ ಒಂದು ಕ್ವಶನ್ ಕೇಳ್ತೀರಾ, ಅದು ಏನು ಅಂದರೆ ಈ ಗೇಮ್ನ ರಿಲೀಸ್ ಡೇಟ್. ಸೊ ಈ ಗೇಮ್ ಡೆವಲಪ್ ಆಗಲಿ ಸ್ವಲ್ಪ ಟೈಮ್ ತಗೊಳ್ತಾ ಬ್ರೋ, ಯಾಕಂದರೆ ಇಷ್ಟು ಒಳ್ಳೆ ಗೇಮನ್ನು ಡೆವಲಪ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಟೈಮ್ ತಗೊಳ್ಳೋದೊಂದು ಖಂಡಿತ. ಆದರೆ ಈ ಗೇಮ್ನ ರಿಲೀಸ್ ಡೇಟ್ ಜುಲೈ ಎಂಡ್ ಅಥವಾ ಆಗಸ್ಟ್ನಲ್ಲಿ ಇರ್ಬೋದು ಈ ಗೇಮ್ನ ರಿಲೀಸಿಂಗ್. ಸೊ ಎಕ್ಸ್ಪೆಕ್ಟ್ ಮಾಡುವ ಆದಷ್ಟು ಬೇಗ ಬರ್ತಾಯಿ ಅಂತ. ಸೊ ಇನ್ನು ಜಾಸ್ತಿ ಇಲ್ಲ ಬ್ರೋ, ಒಂದು 5-6 ತಿಂಗಳು ಬೇಡ, 4-5 ತಿಂಗಳು ನೀವು ಕಾಯಬೇಕಷ್ಟೇ, ಆಮೇಲೆ ಈ ಗೇಮನ್ನು ನಿಮ್ಮ ಮೊಬೈಲ್ನಲ್ಲಿ ಆಡ್ಬೋದು ಮತ್ತು ಎಂಜಾಯ್ ಮಾಡ್ಬೋದು. ಹಾಗಾದರೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ಹೊಚ್ಚ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೆ ಸದಾ ಆಡ್ತೀರಿ, ಮಜಾ ಮಾಡ್ತೀರಿ, ನೋಡ್ತಾ ಇರಿ ಗೇಮ್ ಸ್ಟೇಷನ್ ಕನ್ನಡ. ಐ ಆಮ್ ರಶ್ಮನ್ ಶಾದು ಆ್ಯಂಡ್ ಐ ಆಮ್ ಸೈನಿಂಗ್ ಔಟ್.